ನಮಸ್ತೆ ಎಲ್ಲರಿಗೂ, ಹನುಮ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಬನ್ನಿ, ಅಂಜನಿಗೆ ನಿಮಗೆ ಏನು ಬ್ಲೆಸ್ಸಿಂಗ್ಸ್ ಕೊಡ್ತಾರೆ ನೋಡೋಣ, ಏನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ನೋಡೋಣ. ಓಕೆ ಓಕೆ ಓಹ್ ಹೊಸ ಕೆಲಸದಲ್ಲಿ ಗಮನ ಕೊಡಿ, ಹೊಸ ಜೀವನದ ಕಡೆ ಗಮನ ಕೊಡಿ, ಹಳೆ ಜೀವನನ ಮರೀರಿ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಹೊಸ ಪ್ರೀತಿ ಬರ್ತಾ ಇದೆ, ಹೊಸ ಕೆಲಸದ ಅವಕಾಶಗಳು, ಬಿಸ್ನೆಸ್ ಅಪರ್ಚುನಿಟೀಸ್ ಮಗು ಬರುವಂಥದ್ದು ಕೂಡ ಹೇಳ್ತಾ ಇದ್ದಾರೆ ಆಂಜನೇಯ. ಇಲ್ಲಿ ಆಂಜನೇಯ ನಿಮ್ಮ ಜೀವನಕ್ಕೆ ಹೊಸತನನ ತರೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತ ಹೇಳ್ತಿದ್ದಾರೆ. ತುಂಬ ದುಃಖದಲ್ಲಿ ಇದ್ದೀರಾ, ತುಂಬ ನೋವಲ್ಲಿ ಇದ್ದೀರಾ, ತುಂಬ ಮೋಸ ಹೋಗಿದ್ದೀರಾ, ಆ ಮೋಸದ ಎನರ್ಜಿಲೇ ಇರಬೇಡಿ. ಆ ಮೋಸದ ಎನರ್ಜಿಯಿಂದ ಹೊರಗೆ ಬನ್ನಿ, ಹೊಸ ಜೀವನದ ಕಡೆ ನೀವು ಹೆಚ್ಚಿನ ಗಮನನ ಕೊಡಿ, ಹೊಸ ಪ್ರೀತಿನ ನಿಮ್ಮ ಜೀವನಕ್ಕೆ ತಗೊಂಬನ್ನಿ, ಹೊಸ ಹೊಸ ಕನಸುಗಳನ್ನ ಕಾಣಿ ಅಂತ ಹೇಳ್ತಿದ್ದಾರೆ. ಗೆಳೆಯ ಗೆಳತಿಯರು ಬೇಕು ಜೀವನಕ್ಕೆ, ಅವ್ರ ಜೊತೆ ಹೆಚ್ಚಿನ ಒಡನಾಟನ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ದುರಭ್ಯಾಸಗಳಿಂದ ಹೊರಗೆ ಬನ್ನಿ, ಜೀವನ ತುಂಬ ವಿಶಾಲವಾಗಿದೆ, ಅದ್ರ ಕಡೆ ಸ್ವಲ್ಪ ಗಮನನ ಕೊಡಿ, ಕಣ್ಣೆತ್ತಿ ಪ್ರಪಂಚನ ನೋಡಿ ಅಂತ ಹೇಳ್ತಾ ಇದೆ. ಜೊತೆಗೆ ಪ್ರೀತಿಗೆ ಒಂದು ಅರ್ಹತೆ ಅನ್ನೋದು ಇದೆ, ಅದು ಪ್ರೀತಿ ಯಾವಾಗಲೂ ಅರ್ಹರಿಗೆ ಸಲ್ಲಬೇಕು. ಯಾವ ಪ್ರೀತಿ ಯಾರಿಗೆ ಸಲ್ಲಬೇಕು ಅಂತ ಮೊದಲೇ ನಿರ್ಧಾರ ಆಗಿರುತ್ತೆ. ಮತ್ತು ಆ ವ್ಯಕ್ತಿಗೆ ಸರಿಯಾದ, ಇವಾಗ ನಾವು ಒಂದು ಕೆಲಸಕ್ಕೆ ಹೋಗ್ತೀವಿ ಅಂದ್ಕೊಳ್ತೀವಿ, ಎಷ್ಟು ಕೆಲಸ ಮಾಡ್ತೀವೋ ಅದಕ್ಕೆ ತಕ್ಕನಂಥ ಸಂಬಳ ಸಿಗಬೇಕು, ಸ್ಯಾಲ್ರಿ ಸಿಗಬೇಕು. ಅದಕ್ಕೆ ತಕ್ಕನಂಥ ಸ್ಯಾಲ್ರಿ ಸಿಕ್ಕಲಿಲ್ಲ, ಅದಕ್ಕಿಂತ ಕಮ್ಮಿಗೆ ಮಾಡ್ತೀವಿ ಅಂದರೂ ಕೂಡ ಅದು ಸರಿ ಹೋಗೋದಿಲ್ಲ, ಅಥವಾ ಅದಕ್ಕಿಂತ ಜಾಸ್ತಿಗೆ ಮಾಡ್ತೀವಿ ಅಂದರೂ ಕೂಡ ಎಲ್ಲೋ ಒಂದು ಕಡೆ ಮನಸ್ಸಾಕ್ಷಿ ಒಪ್ಪೋದಿಲ್ಲ. ಹಾಗೆಯೇ ಪ್ರೀತಿ ವಿಚಾರದಲ್ಲೂ ಕೂಡ, ಹೊಸ ಪ್ರೀತಿಯಾಗಲಿ ಹಳೆ ಪ್ರೀತಿಯಾಗಲಿ, ಹಳೆ ಪ್ರೀತಿ ಹಳೇದಾಯಿತು ಅಂತ ಪ್ರೀತಿನ ಕಮ್ಮಿ ಮಾಡಬಾರ್ದು, ಹೊಸ ಪ್ರೀತಿ ಬಂತು ಅಂತ ಹೊಸ ಪ್ರೀತಿನ ಜಾಸ್ತಿ ತಗೊಳ್ಬಾರ್ದು. ಆರೋಗ್ಯಕ್ಕೆ ಅತಿಯಾದ ಸೇವನೆ ಆನಿಕರ, ಅರ್ಥ ಆಗೋರಿಗೆ ಅರ್ಥ ಆಯಿತು. ಹಾಗೆಯೇ ಜೀವನದಲ್ಲಿ ಯಾವತ್ತಿದ್ರೂ ಪ್ರೀತಿ ಏಕಮುಖವಾಗಿ ಇರಬೇಕು, ಒಂದೇ ರೀತಿ ಇರಬೇಕು, ಪ್ರೀತಿಲಿ ಏರಿಳಿತಗಳು ಇರಬಾರ್ದು. ಎಸ್, ಸಂದರ್ಭಕ್ಕೆ ತಕ್ಕಂಗೆ ಕೆಲವು ಕೋಪ ತಾಪಗಳು ಬಂದಾಗ ಪ್ರೀತಿಯ ಭಾಷೆ ಬೇರೆ ಆಗಿರುತ್ತೆ, ಆದರೆ ನಿಜವಾದ ಪ್ರೀತಿಯ ತೂಕ ಹಾಗೆ ಇರಬೇಕು. ಮತ್ತು ಅರ್ಹರಿಗೆ ಮಾತ್ರ ಪ್ರೀತಿ ಕೊಡಬೇಕು. ನಿಮ್ಮ ಪ್ರೀತಿಗೆ ಎಷ್ಟು ಅರ್ಹತೆ ಇದೆ, ಅಥವಾ ಎದುರಿಗಿರೋ ವ್ಯಕ್ತಿಗೆ ನೀವು ಎಷ್ಟು ಪ್ರೀತಿನ ಕೊಡ್ತಾ ಇದ್ದೀರಾ, ಅದ್ರ ಬಗ್ಗೆ ಒಂದು ಎಚ್ಚರಿಕೆ ಇರಲಿ. ತುಂಬ ಪ್ರೀತಿಗೆ ಅರ್ಹರಾಗಿರೋರಿಗೆ ಕಡಿಮೆ ಪ್ರೀತಿ ಕೊಡಬೇಡಿ. ಪ್ರೀತಿಯ ಅರ್ಹತೆಯೇ ಇಲ್ದಿರೋರಿಗೆ ಯಾವ ಪ್ರೀತಿನೂ ಅಥವಾ ಹೆಚ್ಚಿನ ಪ್ರೀತಿ ಕೊಡಲಿಕ್ಕೆ ಹೋಗಬೇಡಿ. ಯಾಕೆಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಹೇಳ್ತಾ ಇದೆ, ನಿಮ್ಮ ಲೈಫಿಗೆ ಮೂರನೇ ವ್ಯಕ್ತಿ ಎಂಟ್ರ್ ಆಗ್ತಾ ಇದ್ದಾರೆ. ಜೊತೆಗೆ ನಿಮ್ಮ ಪ್ರೇಮ ಜೀವನಕ್ಕೆ ಹೊಸ ಪ್ರೀತಿ ಬರ್ತಾ ಇದೆ, ಹೊಸ ಪ್ರೀತಿ, ಹೊಸ ಕೆಲಸ, ಎಲ್ಲವೂ ಹೊಸತನ ಇದೆ. ಹೊಸ ಫ್ರೆಂಡ್ ಕೂಡ ನಿಮ್ಮ ಲೈಫಿಗೆ ಬರೋದ್ರಲ್ಲಿ ಇದ್ದಾರೆ. ಹೊಸತನದ ಎನರ್ಜಿ ಜೊತೆ ಹೆಚ್ಚು ಫೋಕಸ್ ಮಾಡಿ ಅಂತ ಹೇಳ್ತಿದ್ದಾರೆ. ಬಿಟ್ಕೊಡೋಕ್ಕಾಗೋದಿಲ್ಲ ಕೆಲವನ್ನ ಕೆಲವ್ರನ್ನ. ಸೊ ದುಡ್ಡಿನ ವಿಚಾರದಲ್ಲಿ ತುಂಬ ಕಂಜೂಸ್ತನ ಮಾಡಬೇಡಿ. ಹೇಗಿದೆಯೋ ಹಾಗೆ ಯಾವಾಗಲೂ ಕಿಟಕಿ ಬಾಗಿಲು ತಗಿಲಿಲ್ಲ ಅಂದರೆ ಹೊಸ ಗಾಳಿ ಬರೋದಿಲ್ಲ, ಹೊಸ ಗಾಳಿ ಬರಲಿಲ್ಲ ಅಂದರೆ ಹಳೆ ಗಾಳಿ ಹೋಗೋದಿಲ್ಲ, ಹಳೆ ಗಾಳಿ ಹೋಗಲಿಲ್ಲ ಹೊಸ ಗಾಳಿ ಬರೋದಿಲ್ಲ. ಹಾಗೆ ಜೀವನದಲ್ಲಿ ದುಡ್ಡನ್ನು ಹಿಡಿತ ಮಾಡಿ ಇಡಬೇಡಿ, ಯೂಸ್ ದುಡ್ಡನ್ನು ಯೂಸ್ ಮಾಡಿ ಅದನ್ನು ಮತ್ತೆ ಹಾಗೆ ಬರುತ್ತೆ. ಒಳ್ಳೆ ರೀತಿಲಿ ಯೂಸ್ ಮಾಡಿ, ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡಿ, ಒಳ್ಳೆ ಕೆಲಸಕ್ಕೆ ಮಾಡಿದ್ದು ಎರಡು ಪಟ್ಟು ನಮಗೆ ವಾಪಸ್ ಬರುತ್ತೆ. ಹಾಗೆ ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡಿ, ನನ್ನ ಹತ್ರ ದುಡ್ಡಿಲ್ಲ ಏನು ಮಾಡಲಿ, ದುಡ್ಡು ಬರಲ್ಲ, ಈ ದುಡ್ಡು ಖರ್ಚು ಮಾಡಿಬಿಟ್ರೆ ಏನಾಗುತ್ತೋ ಅಂತ ತುಂಬ ದುಃಖದಲ್ಲಿ ಬೇಜಾರಲ್ಲಿ ಇರಬೇಡಿ. ಅಥವಾ ನನ್ನ ದುಡ್ಡು ಕಳೆದೋಯ್ತು ಅನ್ನುವಂಥ ಚಿಂತೆ ಕೂಡ ಬೇಡ. ಓಕೆನಾ? ಹೊಸ ಪ್ರೀತಿ, ಹೊಸ ಕೆಲಸ, ಹೊಸ ಜಾಬ್ ಎಲ್ಲವೂ ಕೂಡ ಬರೋದ್ರಲ್ಲಿ ಇದೆ. ದುಡ್ಡಿನ ಬಗ್ಗೆನೂ ಹೆಚ್ಚಿಗೆ ತಲೆ ಕೆಡಿಸ್ಕೊಬೇಡಿ, ದುಡ್ಡು ಕೂಡ ಬರೋದ್ರಲ್ಲಿ ಇದೆ. ಜೊತೆಗೆ ಸ್ಟಡಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ವಿಚಾರಗಳು ಇದೆ. ಸ್ಟಡಿಗೆ ಸಂಬಂಧಪಟ್ಟಂಥ ವಿಚಾರದಲ್ಲೂ ಕೂಡ ದುಡ್ಡು ಅಡ್ಜಸ್ಟ್ ಆಗ್ತಾ ಇಲ್ಲ ಅಂದರೆ ಯೋಚನೆ ಮಾಡಬೇಡಿ, ಖಂಡಿತ ದುಡ್ಡು ಕೂಡ ಅಡ್ಜಸ್ಟ್ ಆಗ್ತಾ ಇದೆ. ಓಕೆ,
ನೋಡ್ತಾ ಇದೆ ನಿಮ್ಮ ತಲೆಯಲ್ಲಿ ನನಗಂತೂ ಗೊತ್ತಿಲ್ಲ, ಬಟ್ ಇಲ್ಲಿ ಎಲ್ಲವೂ ಕೂಡ ನಿಮ್ಮ ಪರವಾಗಿಯೇ ಇದೆ. ಟೆನ್ ಆಫ್ ಸೋರ್ಡ್ಸ್, ಸೀರಿಯಸ್ಲಿ ಟೆನ್ ಆಫ್ ಸೋರ್ಡ್ಸ್ ಎನರ್ಜಿ ಸಮಥಿಂಗ್ ನಿಮ್ಮ ರಿಲೇಷನ್ಶಿಪ್ ಎಂಡ್ ಆಗಲಿಕ್ಕೆ ಕಾರಣ ಏನು, ಯಾಕೆ ಇದ್ರ ಬಗ್ಗೆ ಮಾತಾಡ್ತಾ ಇದೆ. ನಿಮ್ಮ ರಿಲೇಷನ್ಶಿಪ್ ಎಂಡ್ ಆಗಲಿಕ್ಕೆ ಅಥವಾ ನಿಮ್ಮ ಜೀವನದಲ್ಲಿ ವಿದ್ಯೆ ನಿಂತೋಗ್ಲಿಕ್ಕೆ ಅಥವಾ ನಿಮ್ಮ ಜೀವನದಲ್ಲಿ ಇಷ್ಟು ದುಃಖ ಇರಲಿಕ್ಕೆ ಏನು ಕಾರಣ ಅಂತ ಒಂದು ಪ್ರಶ್ನೆಗೆ ಉತ್ತರ ನೆಗೆಟಿವಿಟಿ. ಆಗಲೇ ಹೇಳಿದೆ, ಅರ್ಹರಿಗೆ ಅರ್ಹ ಪ್ರೀತಿ ಸಿಗಬೇಕು, ಅರ್ಹತೆ ಇಲ್ಲದವ್ರಿಗೆ ಏನು ಸಿಗಬಾರ್ದು ಅಂತ ನನ್ನ ಪ್ರಕಾರ. ಎಸ್ ಮದರ್ ಆಫ್ ಒನ್ ಸೋಲ್ಮೇಟ್ ಎನರ್ಜಿಲಿ ಥರ್ಡ್ ಪಾರ್ಟಿ ಇನ್ಕ್ಲೂಡ್ ಆಗಿದೆ ವಿತ್ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಯಿಂದ ಅಥವಾ ಡೈವರ್ಸಿಗೆ ಹೋಗುವಂಥದ್ದು, ರಿಲೇಷನ್ಶಿಪ್ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡಿರುವಂಥದ್ದು ಕಾರಣ ಏನು? ಹೊಸ ಪರ್ಸನ್, ಹೊಸ ವ್ಯಕ್ತಿ, ಇದೆಲ್ಲ ಬೇಡ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಆಂಜನೇಯನ ಎನರ್ಜಿ ತೆಗೆದಿರೋದು, ಆಂಜನೇಯ ಅವರ ಸಂದೇಶ ಇದು. ಎಸ್ಪೆಷಲಿ ದಂಪತಿಗಳಿಗೆ ಅಥವಾ ಪ್ರೇಮಿಗಳು, ನಿಮ್ಮಿಷ್ಟ, ನೀವು ಯಾವ ಎನರ್ಜಿಲಿ ಇದ್ದೀರಾ ನಿಮಗೆ ಗೊತ್ತು. ರಾಮ ಸೀತೆನ ಒಂದು ಮಾಡಿದ್ದು ಹನುಮಂತ. ಇಲ್ಲಿ ಫಾದರ್ ಆಫ್ ಸೋರ್ಡ್ಸ್, ಇಲ್ಲಿ ಮದರ್ ಆಫ್ ವಾಂಡ್ಸ್. ಓಕೆ, ತ್ರೀ ಆಫ್ ಸೋರ್ಡ್ಸ್, ಟೆನ್ ಆಫ್ ಸೋರ್ಡ್ಸ್, ಏರ್ ಎನರ್ಜಿ, ಗಾಳಿ ಸುದ್ದಿಗಳು ನಿಮ್ಮ ಜೀವನದಲ್ಲಿ ಜಾಸ್ತಿ ಹರಿದಾಡ್ತಾ ಇದೆ. ಗಾಳಿ ಸುದ್ದಿಗಳ ಕಡೆ ಹೆಚ್ಚಿನ ಗಮನನ ಕೊಡಬೇಡಿ. ನಿಮ್ಮ ಜೀವನದಲ್ಲಿ ಯಾವ್ದು ಸರಿ ಅನಿಸುತ್ತೋ ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಏಟ್ ಆಫ್ ಪೆಂಟಕಲ್ ಇದೆ, ಟೆನ್ ಆಫ್ ಕಪ್ ಇದೆ, ಸನ್ ಕಾರ್ಡ್ ಇದೆ. ಇಲ್ಲಿ ರಿಯೂನಿಯನ್ ಆಗಿ ಅಂತ ಹೇಳ್ತಾ ಇದೆ. ಯಾರ್ಯಾರು ಡೈವರ್ಸಿಗೆ ಹೋಗಿದ್ದೀರೋ ದಯವಿಟ್ಟು ಡೈವರ್ಸ್ ಮಾಡ್ಕೊಂಬಿಡಿ. ರಿಯೂನಿಯನ್ ಆಗಿ ನಿಮ್ಮ ಜೀವನದಲ್ಲಿ ಬಂದಿರುವಂಥ ಥರ್ಡ್ ಪಾರ್ಟಿನ, ನಿಮ್ಮ ಜೀವನದಲ್ಲಿ ದುಃಖ ತಂದಿರುವಂಥ ವ್ಯಕ್ತಿನ ನಿಮ್ಮ ಜೀವನದಿಂದ ದೂರ ಹಾಕಿ. ನಿಮಗೆ ಗೊತ್ತಿದೆ, ಹಾಗಾಗಿ ಟೆಂಪ್ಟ್ ಆಗಬೇಡಿ, ಯಾವುದಕ್ಕೂ ಟೆಂಪ್ಟ್ ಆಗಬೇಡಿ. ರಿಲೇಷನ್ಶಿಪ್ ಎಂಡನ್ನು ಹೇಳ್ತಾ ಇದೆ ಬಹಳಷ್ಟು ಜನಕ್ಕೆ, ಎಂಡ್ ಮಾಡ್ಕೊಬೇಡಿ. ಡೈವರ್ಸಿಗೆ ಹೋಗೋದು ಬಿಡೋದು ನಿಮ್ಮ ಇಷ್ಟ, ನಿಮ್ಮ ಜೀವನ ಹೋಗಬೇಡಿ ಅಂತ ಹೇಳ್ತಾ ಇದೆ, ಬಟ್ ನಿಮ್ಮ ಇಷ್ಟ, ನಿಮಗೆ ಬೇಕು ಅಂದರೆ ಮಾಡ್ಕೊಳ್ಳಿ. ಏನಿಲ್ಲಿ ಟೆನ್ ಆಫ್ ಕಪ್ ಇದೆ, ಸನ್ ಕಾರ್ಡ್ ಇದೆ, ಸಾಕಷ್ಟು ಯಶಸ್ಸು ಬರ್ತಾ ಇದೆ, ಸಾಕಷ್ಟು ನೊಂದಿದ್ದೀರಾ, ಅದರಿಂದ ಮುಂದಿನ ಜೀವನ ಏನು ಅನ್ನುವಂಥ ಒಂದು ಪ್ರಶ್ನಾರ್ಥಕ ಚಿಹ್ನೆ ನಿಮ್ಮನ್ನು ಕಾಡ್ತಾ ಇರೋದೆ. ಆದರೆ ಆ ಪ್ರಶ್ನಾರ್ಥಕ ಚಿಹ್ನೆಗೆ ಸರಿಯಾದ ಮಾರ್ಗದರ್ಶನ ಇಲ್ಲಿ ಸಿಗ್ತಾ ಇದೆ. ದ ಫೂಲ್, ಒಂದು ನ್ಯೂ ಬಿಗಿನಿಂಗ್ ಮಾಡಿ ಅಂತ ಹೇಳ್ತಾ ಇದೆ. ಸಾಕಷ್ಟು ಯಶಸ್ಸು ಇದೆ, ಒಂದು ಶಕ್ತಿ ದೇವಿಯ ಆರಾಧನೆ ಕೂಡ ಹೇಳ್ತಾ ಇದೆ, ಅಥವಾ ಪಂಚಮುಖಿ ಹನುಮ ಅಥವಾ ಕಾರ್ಯಸಿದ್ಧಿ ಹನುಮ. ತಮಸ್ಮಿನ್ ಕಾರ್ಯ ನಿರ್ಯೋಗೆ ಪ್ರಮಾಣಂ ಹರಿಸತ್ತಮ ಹನುಮಾನ್ ಯತ್ನಮಾಸ್ತಾಯ ದುಃಖ ಕ್ಷಯ ಕರೋಭವ. ಅಥವಾ ಬುದ್ಧಿರ್ಬಲಂ ಯಶೋ ಧೈರ್ಯಂ ನಿರ್ಭಯತ್ವಂ ಮರುಗತಂ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾನ್ ಸ್ಮರಣೆ ಭವೇತ್ ಅಂತ ಆದರೂ ಹೇಳಿ. ಅಥವಾ ತುಂಬ ಜೀವನದಲ್ಲಿ ನೆಗೆಟಿವಿಟಿ ಇದೆ ಅಥವಾ ಈ ಥರ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇದೆ ಅಂತ ನಿಮಗೆ ಅನಿಸಿದ್ರೆ, ಓಂ ಶ್ರೀ ಮಹಾಂಜನೇಯಂ ಪವನಪುತ್ರ ವೇಷಾಯ ವೇಷಯ ಓಂ ಶ್ರೀ ಹನುಮತೆ ಪಟ್ ಅಂತ ಹೇಳ್ಕೊಳ್ಳಿ. ಸಾಕಷ್ಟು ಯಶಸ್ಸು ನಿಮ್ಮ ಜೀವನಕ್ಕೆ ಖಂಡಿತವಾಗ್ಲೂ ಬರುತ್ತೆ, ಖಂಡಿತವಾಗ್ಲೂ ಬರುತ್ತೆ. 108 ದಿನ ಈ ಮೂರು ಮಂತ್ರದಲ್ಲಿ ಯಾವುದಾದ್ರೂ ಒಂದು ಮಂತ್ರ ಬಿಡ್ದಿರಾ ಹೇಳಿ, ಸಾಕಷ್ಟು ಒಳ್ಳೆಯದಾಗತ್ತೆ. ತಾಯಿಯ ಆಶೀರ್ವಾದ ಇದೆ, ಮದುವೆ ಬರ್ತಾ ಇದೆ, ಲವ್ ಮ್ಯಾರೇಜ್ ಆಗೋರ್ಗೂ ಗುಡ್ ನ್ಯೂಸ್ ಇದೆ. ನಿಮ್ಮ ಜೀವನದಲ್ಲಿ ಪ್ರೀತಿ ಬರ್ತಾ ಇದೆ, ನಿಮ್ಮ ಜೀವನದಲ್ಲಿ ಪಾಸಿಟಿವಿಟಿ ಬರ್ತಾ ಇದೆ, ನಿಮ್ಮ ಜೀವನದಲ್ಲಿ ಯಶಸ್ಸು ಬರ್ತಾ ಇದೆ, ದುಡ್ಡು ಬರ್ತಾ ಇದೆ, ಎಲ್ಲವೂ ಬರ್ತಾ ಇದೆ. ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ. ಆಗಲೇ ಹೇಳಿದಾಗೆ ಆಂಜನೇಯ ಹೊಸ ಎನರ್ಜಿ, ನ್ಯೂ ಬಿಗಿನಿಂಗ್ ಕಡೆ ಹೆಚ್ಚಿನ ಗಮನನ ಕೊಡಿ ಅಂತ ಇಲ್ಲಿ ಫುಲ್ 0 ಹೇಳ್ತಾರೆ. ಸೊ 0 ಮತ್ತೆ ಹೊಸದಾಗಿ ನಿಮ್ಮ ಜೀವನನ ಶುರು ಮಾಡಿ. ಪ್ರೀತಿಗೆ ಯಶಸ್ಸು ಇದೆ ಅಂತ ಹೇಳಾಯಿತು, ಎಕ್ಸ್ ಕೂಡ ಬರೋರಿದ್ದಾರೆ, ಲವ್ ಕೂಡ ರಿಯೂನಿಯನ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿ ಇದೆ. ಹಾಗಾಗಿ ನಿಮ್ಮ ಜೀವನದಲ್ಲಿ ಪ್ರೀತಿ ಕಡೆ, ಯಶಸ್ಸಿನ ಕಡೆ ಹೆಚ್ಚು ಗಮನನ ಕೊಡ್ರಿ, ಅದರಲ್ಲಿ ನಿಮಗೆ ಯಶಸ್ಸು ಖಂಡಿತ ಸಿಗತ್ತೆ. ಮದರ್ ಆಫ್ ಸೋರ್ಡ್ಸ್ ಆಗಲೇ ಹೇಳಿದೆ, ಇಲ್ಲಿ ಫಾದರ್ ಆಫ್ ಸೋರ್ಡ್ಸ್, ಇಲ್ಲಿ ಮದರ್ ಆಫ್ ಸೋರ್ಡ್ಸ್ ಇದೆ. ಖಂಡಿತ ಇಲ್ಲಿ ದಂಪತಿಗಳ ಬಗ್ಗೆನೇ ಮಾತಿದೆ, ದಂಪತಿಗಳ ಬಗ್ಗೆನೇ ಮಾತಿದೆ. ಫಾದರ್ ಆಫ್ ಸೋರ್ಡ್ಸ್, ಮದರ್ ಆಫ್ ಸೋರ್ಡ್ಸ್ ಮಧ್ಯೆ ಮದರ್ ಆಫ್ ವಾಂಡ್ ಬಂದಿರೋದು, ಥರ್ಡ್ ಪಾರ್ಟಿ ಬಂದಿರೋವಂಥದ್ದು. ಹಾಗಾಗಿ ನೀವಿಬ್ಬರು ಸರಿ ಹೋಗಬೇಕು ಅಂದರೆ ಒಂದು ಮ್ಯಾಜಿಷಿಯನ್ ಎನರ್ಜಿಗೆ ನೀವು ಬರಬೇಕು.
ಆ ಒಂದು ನೆಗೆಟಿವಿಟಿನ ತಗಸ್ಕೊಂಡು ಈ ಕಟ್ಟನ್ನ ಈ ಬಂಧನನ ಬಿಡಿಸ್ಕೊಂಡಿದ್ದೆ. ಆದರೆ ಯಾವುದಾದ್ರೂ ಒಬ್ಬ ಒಳ್ಳೆ ಎನರ್ಜಿ ಹೀಲರ್ಸ್ ಅಥವಾ ಈ ಬಂಧನನ ತೆಗೆಯುವಂಥ ಶಕ್ತಿಶಾಲಿ ಹನುಮಾನ ಮೊರೆ ಹೋದರೂ ಕೂಡ ಸರಿನೇ, ಖಂಡಿತ ಅದರಿಂದ ಯಶಸ್ಸು ಇದೆ. ಕಣ್ಣದೃಷ್ಟಿ ಜಾಸ್ತಿ ಇದೆ, ದುಷ್ಟರ ಕಣ್ಣು ನಿಮ್ಮ ಮೇಲಿದೆ. ಸ್ವಲ್ಪ ಎಚ್ಚರಿಕೆನ ವಹಿಸಿ ಕಣ್ಣದೃಷ್ಟಿ ಆಂಜನೇಯನ ಕೂಡ ಆರಾಧನೆ ಮಾಡಿ, ಅಥವಾ ಆಂಜನೇಯನ ಕೃಪಾ ದೃಷ್ಟಿ ನಿಮ್ಮ ಮೇಲೆ ಬೀಳೋ ಹಾಗೆ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದೆ. ಖಂಡಿತ ಪ್ರೀತಿಗೆ ಸಂಬಂಧಪಟ್ಟಂಗೆ, ಮದುವೆಗೆ ಸಂಬಂಧಪಟ್ಟಂಗೆ, ಹಣಕಾಸಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಯಶಸ್ಸಿದೆ. ಖಂಡಿತ ವಿದ್ಯಾರ್ಥಿಗಳಿಗೂ ಕೂಡ ಇಲ್ಲಿ ಯಶಸ್ಸು ಇದೆ. ಹೊಸ ಎನರ್ಜಿ ಜೊತೆಗೆ ಒಂದು ಹೊಸ ನ್ಯೂ ಬಿಗಿನಿಂಗ್ ಇಲ್ಲಿ ಹೇಳ್ತಾ ಇದೆ. ಜಸ್ಟ್ ಎ ಸೆಕೆಂಡ್, ಕಾರ್ಡ್ ಕೆಳಗೆ ಬಿದ್ದಿದೆ. ಸ್ವಲ್ಪ ಸಮಾಧಾನವಾಗಿ ಇರಿ, ಓಕೆ? ಸೊ ಲೆಟ್ ಗೋ ಮಾಡಿ. ಎಸ್, ಖಂಡಿತವಾಗ್ಲೂ ಲೆಟ್ ಗೋ ಮಾಡಿ. ಥರ್ಡ್ ಪಾರ್ಟಿಗೇನೋ ಅಂತ ಹೇಳಿ, ನೆಗೆಟಿವಿಟಿಗೇನೋ ಅಂತ ಹೇಳಿ, ನಿಮ್ಮ ಜೀವನದಲ್ಲಿ ಅನರ್ಹರಿಗೆ ಅಥವಾ ಅರ್ಹತೆ ನಿಮ್ಮ ಜೀವನದಲ್ಲಿ ಇರುವಂಥ ಅರ್ಹತೆ ಇಲ್ದವ್ರಿಗೆ ನೋ ಅಂತ ಹೇಳಿ, ಏನೇ ಮಾಡೋಕ್ಕಿಂತ ಮುಂಚೆ ರೀಕನ್ಸಿಡರ್, ಇನ್ನೊಮ್ಮೆ ಯೋಚನೆ ಮಾಡಿ ಮಾಡಿ. ಯಾಕೆ ಅಂದರೆ ನೀವು ಇರೋದು ಥರ್ಡ್ ಪಾರ್ಟಿಲಿ, ಥರ್ಡ್ ಪಾರ್ಟಿ ಸಿಚುವೇಶನ್ಗೇನು ಅಂತ ಹೇಳಿ, ಹೊಸ ಎನರ್ಜಿಗೆ ಯೆಸ್ ಅಂತ ಹೇಳಿ. ಯೆಸ್. ಸೊ ಫೈನಲ್ ಅಡ್ವೈಸ್ ಏನು ಕೊಡ್ತಾರೆ ಕೇಳುವ? ಸೊ ನೋ ಅಂತ ಹೇಳಿ. ನೋ, ಇಟ್ಸ್ ಅಪ್ ಟು ಯು, ನಿಮಗೆ ಬಿಟ್ಟಂಥ ವಿಚಾರ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ರಿಕವರಿ ಆಗತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅನ್ಲೈಕ್ಲಿ, ನೀವು ಅಂದ್ಕೊಂಡಂಗೆ ಜೀವನ ಇರೋದಿಲ್ಲ. ಕೆಲವು ಸತಿ ಬಹಳಷ್ಟು ಬದಲಾವಣೆಗಳು ಯೂನಿವರ್ಸ್ ಕಡೆಯಿಂದ ಆಗ್ತಾ ಇರುತ್ತೆ. ಹಾಗಾಗಿ ರಿಮೈನ್ ಪಾಸಿಟಿವ್ ಆಗಿ ಇರಿ, ಬಿಗ್ ಹ್ಯಾಪಿ ಚೇಂಜ್ ನಿಮ್ಮ ಜೀವನಕ್ಕೆ ಖಂಡಿತವಾಗ್ಲೂ ಬರುತ್ತೆ. ನಿಜವಾಗ್ಲೂ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ.